Government of India, Department of Atomic Energy, Atomic Minerals, Directorate for Exploration and Research, Ali Bhari Nemakati. How does Nehitari now hear Tairadu? Department of Atomic Energy, Ali, Arha Bertigalinda, Vivida Hudegalige, Archiana Ahanisalagide. So, ಇನ್ನು ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ಕೊನೆವರೆಗೂ ನೋಡ್ತಾ ಇರಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ. ಸೊ ನೋಡಿ ಸ್ನೇಹಿತರೆ, ಎಂ ಡಿ ಅಲ್ಲಿ ಸೊ ಇಲ್ಲಿ ಡೀಟೇಲ್ ಆಗಿರುವಂತಹ ಇನ್ಫಾರ್ಮೇಶನ್ ಅನ್ನ ಅಡ್ವರ್ಟೈಸ್ಮೆಂಟ್ ಅನ್ನ ನೀಡಿದ್ದಾರೆ. ಸೊ ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂತ ದಿನಾಂಕ ಬಂದ್ಬಿಟ್ಟು 21/12/2019, ಕೊನೆ ದಿನಾಂಕ ಬಂದ್ಬಿಟ್ಟು 10/1/2020. ಸೊ ಈ ಎಂ ಡಿ ಅಲ್ಲಿ ಇರ್ತಕ್ಕಂತಹ ಹುದ್ದೆಗಳಿಗೆ ಬೇಕಾದಂತಹ ಡೀಟೇಲ್ ಆದ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಬನ್ನಿ. ಸೊ ಈ ಇನ್ನು ರಿಕ್ರೂಟ್ಮೆಂಟ್ಗೆ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂತ ದಿನಾಂಕ ಆಗ್ಲೇ ಹೇಳಿದ್ದೀವಿ. ಸೊ ಕೊನೆ ದಿನಾಂಕ ಬಂದ್ಬಿಟ್ಟು 10/1/2020. ಸ್ನೇಹಿತರೆ, ಆದಷ್ಟು ಬೇಗ ನೀವು ಅಪ್ಲಿಕೇಶನ್ ಅನ್ನ ಹಾಕಿ. ಸೊ ಹುದ್ದೆ ಹೆಸರು ಬಂದ್ಬಿಟ್ಟು ಸೈಂಟಿಫಿಕ್ ಆಫೀಸರ್ ಸಿ ಅಂತ. ಇದು ಮೆಡಿಕಲ್ ಜನರಲ್ ಡ್ಯೂಟಿ ಇರುತ್ತೆ. ಸೊ ಪೇಮೆಂಟ್ ಬಂದ್ಬಿಟ್ಟು, ಪೇ ಸ್ಕೇಲ್ ಬಂದ್ಬಿಟ್ಟು 56,100 ಇರುತ್ತೆ ಸ್ನೇಹಿತರೆ. ಸೊ ಇನ್ನು ಹುದ್ದೆಗಳು ಬಂದ್ಬಿಟ್ಟು ಒಬಿಸಿ ಅಲ್ಲಿ ಒಂದಿದೆ, ಯು ಆರ್ ಅಲ್ಲಿ ಒಂದಿದೆ, ಟೋಟಲ್ ಬಂದ್ಬಿಟ್ಟು 2. ಸೊ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎಂ ಬಿ ಬಿ ಎಸ್ ಆಗಿರ್ಬೇಕು, ಅದ್ರ ಜೊತೆಗೆ 1 ಇಯರ್ ನಿಮ್ದು ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು. ಸೊ ನೀವು ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ ಅಲ್ಲಿ ನೀವು ವರ್ಕ್ ಮಾಡಿದ್ರೆ ಅದನ್ನ ಎಕ್ಸ್ಪೀರಿಯನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಸ್ನೇಹಿತರೆ. ಆದ್ರೆ ಇಂಟರ್ನ್ಶಿಪ್ ಮಾಡಿದ್ರೆ ಅದು ಒಂದು ಎಕ್ಸ್ಪೀರಿಯನ್ಸ್ ಅಂತ ಅವರು ಕನ್ಸಿಡರೇಷನ್ ಮಾಡೋದಿಲ್ಲ. ಇನ್ನು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದ್ಬಿಟ್ಟು ಒಬಿಸಿ ಅವರಿಗೆ 38, ಯು ಆರ್ ಅಲ್ಲಿ 35. ಸೊ ನೆಕ್ಸ್ಟ್ ಹುದ್ದೆ ಬಂದ್ಬಿಟ್ಟು ಅಸಿಸ್ಟೆಂಟ್, ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ಅಂತ. ಸೊ ಇವ್ರದ್ದು ಪೇ ಬಂದ್ಬಿಟ್ಟು 35,400 ಇರುತ್ತೆ. ಸೊ ಪೋಸ್ಟ್ ಗಳು ಬಂದ್ಬಿಟ್ಟು ಎಸ್ ಟಿ ಅಲ್ಲಿ 2, ಒಬಿಸಿ ಅಲ್ಲಿ 3, ಇಡಬ್ಲ್ಯೂ ಎಸ್ ಅಲ್ಲಿ 3, ಯು ಆರ್ ಅಲ್ಲಿ 2. ಟೋಟಲ್ ಬಂದ್ಬಿಟ್ಟು 10 ಹುದ್ದೆಗಳು. ಸೊ ಈ ಪೋಸ್ಟ್ಗೆ ಬೇಕಾದಂತಹ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಡಿಪ್ಲೊಮೊ ಆಗಿರಬೇಕು, ಸ್ಪೆಷಲಿ ಮೆಕ್ಯಾನಿಕಲ್, ಆಟೋಮೊಬೈಲ್, ಡ್ರಿಲ್ಲಿಂಗ್ ಇಂಜಿನಿಯರಿಂಗ್ ಅಲ್ಲಿ ಆಗಿರಬೇಕು. ನೀವು 60% ಆದ್ರೂ ಆವರೇಜ್ ಮಾಡಿರ್ಬೇಕು ಸ್ನೇಹಿತರೆ. ಅದ್ರ ಜೊತೆ ಏಜ್ ಲಿಮಿಟ್ ಬಂದ್ಬಿಟ್ಟು ಈ ರೀತಿಯಾಗಿದೆ: ಎಸ್ ಟಿ ಅವರಿಗೆ 35, ಒಬಿಸಿ ಅವರಿಗೆ 33, ಇಡಬ್ಲ್ಯೂ ಎಸ್ ಅಲ್ಲಿ 30. ಸೊ ಯು ಆರ್ ಅವರಿಗೆ 30 ನೀಡಿದ್ದಾರೆ. ಸೊ ನೆಕ್ಸ್ಟ್ ಹುದ್ದೆ ಬಂದ್ಬಿಟ್ಟು ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ಅಂತ. ಸೊ ಇವ್ರದ್ದು ಪೇ ಸ್ಕೇಲ್ ಬಂದ್ಬಿಟ್ಟು 35,400 ಇರುತ್ತೆ ಸ್ನೇಹಿತರೆ. ಸೊ ಹುದ್ದೆ ಬಂದ್ಬಿಟ್ಟು ಈ ರೀತಿಯಾಗಿದೆ: ಯು ಆರ್ ಅಲ್ಲಿ ಇದೆ, ಸೊ ಅದು ಒಂದು ಪೋಸ್ಟ್ ಇದೆ. ಸೊ ಇದಕ್ಕೆ ಬೇಕಾದಂತ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಬಿ ಎಸ್ ಸಿ ಅಲ್ಲಿ ನಿಮ್ದು ಕಾಂಬಿನೇಷನ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಆಗಿರ್ಬೇಕು. ನೀವು 60% ಆದ್ರೂ ಆವರೇಜ್ ಮಾಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇನ್ನು ಏಜ್ ಲಿಮಿಟ್ ಬಂದ್ಬಿಟ್ಟು ಯು ಆರ್ ಅವರಿಗೆ 30 ಇಟ್ಟಿದ್ದಾರೆ. ನೆಕ್ಸ್ಟ್ ಹುದ್ದೆ ಬಂದ್ಬಿಟ್ಟು ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ಅಂತ. ಸೊ ಇವ್ರದ್ದು ಪೇ ಈ ರೀತಿಯಾಗಿದೆ: 35,400 ಇದೆ. ಸೊ ಇನ್ನ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು ಒಬಿಸಿ ಅಲ್ಲಿ 1, ಇಡಬ್ಲ್ಯೂ ಎಸ್ ಅಲ್ಲಿ 1, ಟೋಟಲ್ ಬಂದ್ಬಿಟ್ಟು 2 ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಇನ್ನ ಇನ್ನು ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಡಿಪ್ಲೊಮೋ, ಸ್ಪೆಷಲಿ ಸಿವಿಲ್ ಅಲ್ಲಿ ಆಗಿರ್ಬೇಕು. ಅದ್ರ ಜೊತೆ ನಿಮ್ದು 60% ಆದ್ರೂ ಆಗಿರ್ಬೇಕು ಸ್ನೇಹಿತರೆ. ಏಜ್ ಲಿಮಿಟ್ ಬಂದ್ಬಿಟ್ಟು ಒಬಿಸಿ ಅವರಿಗೆ 33, ಇಡಬ್ಲ್ಯೂ ಎಸ್ ಅವರಿಗೆ 30. ನೆಕ್ಸ್ಟ್ ಹುದ್ದೆ ಬಂದ್ಬಿಟ್ಟು ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ಎಲೆಕ್ಟ್ರಿಕಲ್ ಅಂತ. ಇವ್ರದ್ದು ಪೇ ಸ್ಕೇಲ್ ಬಂದ್ಬಿಟ್ಟು 35,400 ಇರುತ್ತೆ. ಸೊ ಇನ್ನು ಹುದ್ದೆಗಳು ಬಂದ್ಬಿಟ್ಟು ಒಬಿಸಿ ಅಲ್ಲಿ 1 ಇದೆ, ಯು ಆರ್ ಅಲ್ಲಿ 1 ಇದೆ, ಟೋಟಲ್ ಬಂದ್ಬಿಟ್ಟು 2 ಹುದ್ದೆಗಳು. ಸೊ ಇನ್ನು ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಡಿಪ್ಲೊಮೊ ಆಗಿರ್ಬೇಕು, ಸ್ಪೆಷಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ ಆಗಿರ್ಬೇಕು. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದ್ಬಿಟ್ಟು ಒಬಿಸಿ ಅವರಿಗೆ 33 ಇಟ್ಟಿದ್ದಾರೆ, ಯು ಆರ್ ಅವರಿಗೆ 30 ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಹುದ್ದೆ ಬಂದ್ಬಿಟ್ಟು ಟೆಕ್ನಿಷಿಯನ್ ಬಿ ಅಂತ. ಸೊ ಇವ್ರದ್ದು ಪೇ ಸ್ಕೇಲ್ ಬಂದ್ಬಿಟ್ಟು 21,700 ಇರುತ್ತೆ. ಸೊ ನಂಬರ್ ಆಫ್ ಪೋಸ್ಟ್ ಗಳು ಬಂದಿದ್ದು ಈ ರೀತಿಯಾಗಿದೆ: ಒಬಿಸಿ ಅಲ್ಲಿ 7 ಹುದ್ದೆಗಳು, ಇಡಬ್ಲ್ಯೂ ಎಸ್ ಅಲ್ಲಿ 3 ಹುದ್ದೆಗಳು, ಯು ಆರ್ ಅಲ್ಲಿ 4 ಹುದ್ದೆಗಳು. ಟೋಟಲ್ ಬಂದ್ಬಿಟ್ಟು 14 ಹುದ್ದೆಗಳು ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇನ್ನು ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎಸ್ ಎಸ್ ಸಿ ಅಥವಾ ಎಸ್ ಎಸ್ ಸಿ ಅಲ್ಲಿ ಸೈನ್ಸ್ ಅಥವಾ
ಮ್ಯಾಥಮೆಟಿಕ್ ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಕಾಂಬಿನೇಷನ್ ತಗೊಂಡಿರ್ಬೇಕು. ನಿಮ್ದು ಮಿನಿಮಮ್ ಆದ್ರೂ 60% ಆಗಿರ್ಬೇಕು. ಇದ್ರ ಜೊತೆಗೆ ಅವರು ITI ಕೂಡ ಕೇಳಿದ್ದಾರೆ ಸ್ನೇಹಿತರೆ. ಇನ್ನು ಈ ಹುದ್ದೆಗೆ ಯಾರು ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿದಾರೋ ಅವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಸ್ನೇಹಿತರೆ. ಸೊ ಏಜ್ ಲಿಮಿಟ್ ಬಂದ್ಬಿಟ್ಟು OBC ಅವರಿಗೆ 28, EWS ಅವರಿಗೆ 25, UR ಅವ್ರಿಗೆ 25. ಇನ್ನು ನೆಕ್ಸ್ಟ್ ಹುದ್ದೆ ಬಂದ್ಬಿಟ್ಟು ಟೆಕ್ನಿಷಿಯನ್ ಬಿ ಎಲೆಕ್ಟ್ರಿಕಲ್ ಅಂತ. ಸೊ ಇದು ಪೇ ಸ್ಕೇಲ್ ಬಂದ್ಬಿಟ್ಟು 21,700 ಇರುತ್ತೆ. ಸೊ ನಂಬರ್ ಆಫ್ ಪೋಸ್ಟ್ಗಳು ಈ ರೀತಿಯಾಗಿವೆ: ಒಬಿಸಿ ಅಲ್ಲಿ 2, EWS ಅಲ್ಲಿ 1, UR ಅಲ್ಲಿ 1. ಟೋಟಲ್ ಬಂದ್ಬಿಟ್ಟು 4 ಹುದ್ದೆಗಳು. ಸೊ ಇನ್ನು ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು SSC ಅಥವಾ HSC ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ ಕಾಂಬಿನೇಷನ್ ಅನ್ನ ತಗೊಂಡಿರ್ಬೇಕು. ಸೊ ನಿಮ್ದು ಮಾರ್ಕ್ಸ್ 60% ಆದ್ರೂ ಮಿನಿಮಮ್ ಇರಬೇಕು. ಅದ್ರ ಜೊತೆಗೆ ITI ಕೂಡ ನೀಡಿದ್ದಾರೆ ಅಂದ್ರೆ ಕೇಳಿದ್ದಾರೆ. ಇನ್ನು ರಿಕ್ರೂಟ್ಮೆಂಟ್ ಅಲ್ಲಿ ಯಾರ್ದು ಎಕ್ಸ್ಪೀರಿಯನ್ಸ್ ಅಂದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಇರುತ್ತೋ ಅವರಿಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡುತ್ತಾರೆ ಸ್ನೇಹಿತರೆ. ಸೊ ಇನ್ನು ಏಜ್ ಲಿಮಿಟ್ ಬಂದ್ಬಿಟ್ಟು OBC ಅವರಿಗೆ 28, EWS ಅವರಿಗೆ 25, UR ಅವರಿಗೆ 25 ಇರುತ್ತೆ. ಇನ್ನು ಮುಂದಿನ ಹುದ್ದೆ ಬಂದ್ಬಿಟ್ಟು ಸ್ಟೆನೋಗ್ರಾಫರ್ ಗ್ರೇಡ್ 3 ಅಂತ. ಸೊ ಇವ್ರದ್ದು ಪೇ ಸ್ಕೇಲ್ ಬಂದ್ಬಿಟ್ಟು 25,500 ಇರುತ್ತೆ. ಸೊ ನಂಬರ್ ಆಫ್ ಪೋಸ್ಟ್ ಗಳು OBC ಅಲ್ಲಿ ಒಂದಿದೆ, UR ಅಲ್ಲಿ 2 ಇದೆ. ಟೋಟಲ್ ಬಂದ್ಬಿಟ್ಟು 3 ಹುದ್ದೆಗಳು. ಸೊ ಇದಕ್ಕೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಈ ರೀತಿಯಾಗಿದೆ. ಸೊ ನಿಮ್ದು ಮೆಟ್ರಿಕ್ಯುಲೇಷನ್ ಅಥವಾ ಇಕ್ವಾಲೆಂಟ್ ಅಲ್ಲಿ 50% ಮಿನಿಮಮ್ ಆದ್ರೂ ತೆಗೆದುಕೊಂಡಿರ್ಬೇಕು. ಅದ್ರ ಜೊತೆಗೆ ಸೊ ನಿಮ್ದು ಫ್ರೀ ಹ್ಯಾಂಡ್ ಅಲ್ಲಿ ಪ್ರತಿ ನಿಮಿಷಕ್ಕೆ 80 ವರ್ಡ್ಸ್ ಗಳನ್ನ ಬರೆಯೋ ಅಂತ ಕೆಪಾಸಿಟಿ ಇರಬೇಕು. ಅದೇ ರೀತಿಯಾಗಿ ಇಂಗ್ಲಿಷ್ ಟೈಪಿಂಗ್ ಸ್ಪೀಡ್ ಬಂದ್ಬಿಟ್ಟು 30 words per minute ಆಗಿರಬೇಕು. ಅದ್ರ ಜೊತೆಗೆ ಡಿಸೈರೇಬಲ್ ಏನಿದೆ ಅಂತಂದ್ರೆ ನಿಮ್ದು ಕಂಪ್ಯೂಟರ್ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡುವಂತಹ ಏನು ಕೆಪಾಬಿಲಿಟಿ ಇರಬೇಕು. ಅದೇ ರೀತಿಯಾಗಿ OBC ಏಜ್ ಲಿಮಿಟ್ ಬಂದ್ಬಿಟ್ಟು OBC ಅವ್ರಿಗೆ 33, UR ಅವ್ರಿಗೆ 30 ಇರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಇಲ್ಲಿ ನೋಡಬಹುದು ಒಂದ್ ಪೋಸ್ಟ್ ಏನಿದೆ ಅಂದ್ರ ಸೊ ಏನು PWD ಇವರಿಗೆ ರಿಸರ್ವೇಶನ್ ಅನ್ನ ಮಾಡಲಾಗಿದೆ. ಇನ್ನು ನೆಕ್ಸ್ಟ್ ಹುದ್ದೆ ಬಂದ್ಬಿಟ್ಟು ಅಪ್ಪರ್ ಡಿವಿಜನ್ ಕ್ಲರ್ಕ್ ಅಂತ. ಸೊ ಇವ್ರದ್ದು ಪೇ ಸ್ಕೇಲ್ ಬಂದ್ಬಿಟ್ಟು 25,500 ಇರುತ್ತೆ. ಇನ್ನು ಹುದ್ದೆಗಳು ಈ ರೀತಿಯಾಗಿವೆ: SC ಅವರಿಗೆ 1, ST ಅವರಿಗೆ 1, OBC ಅವರಿಗೆ 3, EWS ಅವರಿಗೆ 3, UR ಅಲ್ಲಿ 2. ಟೋಟಲ್ ಬಂದ್ಬಿಟ್ಟು 10 ಹುದ್ದೆಗಳು. ಸೊ ಇನ್ನ ಈ ಗ್ರೂಪ್ ಸಿ ಅವರಿಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಈ ರೀತಿಯಾಗಿ ಕೇಳಿದ್ದಾರೆ. ಸೊ ಡಿಗ್ರಿಯನ್ನ ಕೇಳಿದ್ದಾರೆ, 50% ಮಿನಿಮಮ್ ಆದ್ರೂ ಆಗಿರಬೇಕು ಆವರೇಜ್. ಸೊ ಡಿಸೈರೇಬಲ್ ಈ ರೀತಿಯಾಗಿದೆ: ನಿಮ್ದು ಟೈಪಿಂಗ್ ಸ್ಪೀಡ್ ಬಂದ್ಬಿಟ್ಟು 30 words per minute ಇಂಗ್ಲಿಷ್ ಟೈಪ್ ಮಾಡುವಂತ ಕೆಪಾಸಿಟಿ ಇರಬೇಕು. ಅದೇ ರೀತಿಯಾಗಿ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಗಳು ಅಂದ್ರೆ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಏನಿರುತ್ತಲ್ಲ, ಸೊ ಅದನ್ನ ಯೂಸ್ ಮಾಡುವಂತಹ ಸಾಮರ್ಥ್ಯವನ್ನ ನೀವು ಪಡೆದುಕೊಂಡಿರಬೇಕು. ಅದೇ ರೀತಿಯಾಗಿ ಏಜ್ ಲಿಮಿಟ್ ಈ ರೀತಿಯಾಗಿದೆ: SC ಅವರಿಗೆ 32, ST ಅವರಿಗೆ 32, OBC ಅವರಿಗೆ 30, EWS ಅವರಿಗೆ 27, UR ಅವರಿಗೆ 27 ಇರುತ್ತೆ ಸ್ನೇಹಿತರೆ. ಇನ್ನು ಈ ಹುದ್ದೆಯಲ್ಲಿ PWD ಕ್ಯಾಂಡಿಡೇಟ್ಸ್ ಗಳಿಗೆ 2 ಪೋಸ್ಟ್ ಗಳನ್ನ ರಿಸರ್ವ್ ಮಾಡಿರ್ತಾರೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಹುದ್ದೆ ಬಂದ್ಬಿಟ್ಟು ಡ್ರೈವರ್ ಅಂತ. ಸೊ ಅವ್ರದ್ದು ಪೇ ಸ್ಕೇಲ್ ಬಂದ್ಬಿಟ್ಟು 19,900 ಇರುತ್ತೆ. ಸೊ ನಂಬರ್ ಆಫ್ ಪೋಸ್ಟ್ ಗಳು ಈ ರೀತಿಯಾಗಿವೆ: SC ಅಲ್ಲಿ 3, ST ಅಲ್ಲಿ 4, OBC ಅಲ್ಲಿ 8, EWS ಅಲ್ಲಿ 3, UR ಅಲ್ಲಿ 12. ಟೋಟಲ್ ಬಂದ್ಬಿಟ್ಟು 30 ಹುದ್ದೆಗಳು. ಸೊ ಇನ್ನ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಈ ರೀತಿಯಾಗಿದೆ: ಸೊ ನಿಮ್ದು 10th standard ಪಾಸ್ ಆಗಿರ್ಬೇಕು. ಅದ್ರ ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಅನ್ನ ನೀವು ಪಡ್ಕೊಂಡಿರ್ಬೇಕು. ಅದೇ ರೀತಿಯಾಗಿ ನೀವು 3 ವರ್ಷದ ಏನು ಎಕ್ಸ್ಪೀರಿಯನ್ಸ್ ಅನ್ನ, ಹೆವಿ ವೆಹಿಕಲ್ಸ್ ಗಳನ್ನ ನೀವು ಡ್ರೈವ್ ಮಾಡಿದಂತಹ 3 ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಇಲ್ಲಿ ತೋರಿಸಿಕೊಡ್ಬೇಕು. ಅದೇ ರೀತಿಯಾಗಿ ಮೋಟಾರ್ ಮೆಕ್ಯಾನಿಸಮ್ ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕು. ಅಂದ್ರೆ ಸೊ ಮೈನರ್ ರಿಪೇರಿಗಳೇನಾದ್ರೂ ಆದ್ರೆ, ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಮೈನರ್ ರಿಪೇರಿ ಮಾಡುವಂತ ಕೆಪಾಸಿಟಿ ನಿಮ್ಗಿರ್ಬೇಕು. ಅದ್ರ ಜೊತೆಯಾಗಿ ಸೊ ಆ ವೆಹಿಕಲ್ ಅನ್ನ ಡೇ ಟು ಡೇ ಲೈಫ್ ಅಲ್ಲಿ ಅಂದ್ರೆ ನೀವು ಮೇಂಟೈನ್ ಮಾಡುವಂತ ಕೆಪಾಸಿಟಿ ಹೊಂದಿರಬೇಕು. ಟೈರ್, ಬ್ಯಾಟ್ರಿ ಇವುಗಳನ್ನ ಮೇಂಟೆನೆನ್ಸ್ ಮಾಡುವಂತ ಕೆಪಾಸಿಟಿ ಇರಬೇಕು. ಎಕ್ಸಿಲರೇಟರ್, ಬ್ರೇಕ್, ಕ್ಲಚ್, ಸೊ ಇವನ್ನೆಲ್ಲ ಏನು ಅಡ್ಜಸ್ಟ್ಮೆಂಟ್ ಮಾಡುವಂತ ನಾಲೆಜ್ ನಿಮ್ಮಲ್ಲಿ ಇರಬೇಕು. ಸೊ ಆಮೇಲೆ ಏರ್ ಲಾಕ್ ಮತ್ತೆ ಏರ್ ಬ್ಲಾಕ್ ಏನಿದೆ ಅಲ್ಲ, ಅದನ್ನ ರಿಮೂವ್ ಮಾಡುವುದು ಹೇಗೆ ಅದೆಲ್ಲ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಇನ್ನು ಯಾರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರಂದ್ರೆ, ನಿಮ್ದು ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇದ್ದವರಿಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ. ಅದೇ ರೀತಿಯಾಗಿ ಸೊ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಸೊ ರೂಟೀನ್ಸ್ ಗಳೇನ್ ಬರ್ದಿರ್ತಾರಲ್ಲ, ಸೊ ಅವ್ನು ಓದ್ಲಿಕ್ಕೆ ಬರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಗಳು ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ. ಸೊ ಏಜ್ ಲಿಮಿಟ್ ಈ ರೀತಿಯಾಗಿದೆ: ಎಸ್ಸಿ ಅವರಿಗೆ 32, ST ಅವರಿಗೆ 32, OBC ಅವರಿಗೆ 30, EWS ಅಲ್ಲಿ 27, UR ಅಲ್ಲಿ 27. ಅಂದ್ರೆ ಇದು ಏಜ್ ಲಿಮಿಟ್ ಇರುತ್ತೆ ಸ್ನೇಹಿತರೆ.
ಇನ್ನು ಆರು ಪೋಸ್ಟ್ಗಳೇನಿದಾವಲ್ಲ ರಿಸರ್ವ್ ಇರುತ್ತೆ ಯಾರಿಗಂದ್ರೆ ಎಕ್ಸ್ ಸರ್ವಿಸ್ ಮೆನ್ಗೆ. ಇನ್ನು ಈ ಮೇಲೆ ತಿಳಿಸಿದಂತ ಎಲ್ಲ ಹುದ್ದೆಗಳಿಗೆ ಮಿನಿಮಮ್ ಏಜ್ ಲಿಮಿಟ್ 18 ಇರಲೇಬೇಕು ಸ್ನೇಹಿತರೆ, ಅಂದ್ರೆ 18 ಮೇಲ್ಗಡೆ ಇರಬೇಕು ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಫೀಸ್ಗಳು ಈ ರೀತಿಯಾಗಿವೆ. ಸೊ ಟೆಕ್ನಿಕಲ್ ಆಫೀಸರ್ ಸಿ ಅವರಿಗೆ 250, ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ಅವರಿಗೆ 150, ಟೆಕ್ನಿಷಿಯನ್ ಬಿ ಅವರಿಗೆ 100, ಸ್ಟೆನೋಗ್ರಾಫರ್ ಗ್ರೇಡ್ 3 ಅವರಿಗೆ 100, ಅಪ್ಪರ್ ಡಿವಿಷನ್ ಕ್ಲರ್ಕ್ ಅವರಿಗೆ 100, ಡ್ರೈವರ್ ಇವರಿಗೆ 100. ಸೊ ಈ ಎಲ್ಲ ಅಪ್ಲಿಕೇಶನ್ ಫೀಸ್ ಅನ್ನ ನೀವು www.amd.gov.in ಹೋಗ್ಬಿಟ್ಟು ಸೊ ನೀವು ಇಲ್ಲಿ ಅಪ್ಲಿಕೇಶನ್ ನ ಆನ್ಲೈನ್ ಮುಖಾಂತರ ತುಂಬೇಕಾಗತ್ತೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಇನ್ನು SC ST ಎಕ್ಸ್ ಸರ್ವಿಸ್ ಮ್ಯಾನ್, ಆಮೇಲೆ ಫಿಸಿಕಲಿ ಡಿಸೇಬಿಲಿಟಿ ಇದ್ದವರು, ಆಮೇಲೆ ವುಮನ್ ಕ್ಯಾಂಡಿಡೇಟ್ಸ್ ಗಳಿಗೆ ಸೊ ಅಪ್ಲಿಕೇಶನ್ ಫೀಸ್ಗಳು ಇರೋದಿಲ್ಲ ಸ್ನೇಹಿತರೆ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಈ ರೀತಿಯಾಗಿದೆ. ಸೈಂಟಿಫಿಕ್ ಆಫೀಸರ್ ಸಿ ಅವರಿಗೆ ಸೊ ರಿಟರ್ನ್ ಟೆಸ್ಟ್ ಇರುತ್ತೆ, ಆಮೇಲೆ ಇಂಟರ್ವ್ಯೂ ಇರುತ್ತೆ. ರಿಟರ್ನ್ ಟೆಸ್ಟ್ ಏನು ಬರೆದಿದ್ದಿರಲ್ಲ ಅದರ ಮಾರ್ಕ್ಸ್ಗಳ ಆಧಾರದ ಮೇಲೆ ನಿಮ್ಗೆ ಇಂಟರ್ವ್ಯೂಗೆ ಕರೀತಾರೆ ಸ್ನೇಹಿತರೆ. ಇನ್ನು ಎರಡನೇ ಹುದ್ದೆ ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ಅವರಿಗೆ, ಇವರಿಗೂ ಕೂಡ ರಿಟರ್ನ್ ಟೆಸ್ಟ್ ಇರುತ್ತೆ, ಆಮೇಲೆ ಇಂಟರ್ವ್ಯೂ ಇರುತ್ತೆ. ಸೊ ರಿಟರ್ನ್ ಟೆಸ್ಟ್ ಬರೆದ ನಂತರದಲ್ಲಿ ನಿಮ್ಮದು ಸೆಲೆಕ್ಷನ್ ಪ್ರೊಸೀಜರ್ ಏನಿರುತ್ತೆ ಅಂದರೆ, ಸೊ ನೀವು ಬರೆದಂತಹ ಏನು ಎಕ್ಸಾಮಿನ ಆಧಾರದ ಮೇಲೆ ಸೊ ಅವರು ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಇಂಟರ್ವ್ಯೂಗೆ ಕರೀತಾರೆ ಸ್ನೇಹಿತರೆ. ಇನ್ನು ಟೆಕ್ನಿಷಿಯನ್ ಬಿ ಅವರಿಗೆ ಸೆಲೆಕ್ಷನ್ ಪ್ರೊಸೀಜರ್ ಈ ರೀತಿಯಾಗಿರುತ್ತೆ. ಸೊ ಇವ್ರದ್ದು ಸ್ಟೇಜ್ಗಳಿರುತ್ತೆ. ಸೊ ಸ್ಟೇಜ್ 1 ಅಲ್ಲಿ ಪ್ರಿಲಿಮಿನರಿ ಟೆಸ್ಟ್ ಇರುತ್ತೆ. ಪ್ರಿಲಿಮಿನರಿ ಟೆಸ್ಟ್ ಅಲ್ಲಿ 50 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಗಳಿರುತ್ತೆ. ಸೊ ಈ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಗಳು ಈ ರೀತಿಯಾಗಿರುತ್ತೆ. ಮೆಥಮೆಟಿಕ್ಸ್ ಅಲ್ಲಿ 20 ಕ್ವೆಶನ್ಸ್ ಗಳು, ಸೈನ್ಸ್ ಅಲ್ಲಿ 20 ಕ್ವೆಶನ್ಸ್ ಗಳು, ಜನರಲ್ ಅವೇರ್ನೆಸ್ ಅಲ್ಲಿ 10 ಕ್ವೆಶನ್ಸ್ ಗಳು. ಸೊ ಇದಕ್ಕೆ 3 ಅಂಕಗಳನ್ನ ಕೊಡಲಾಗುತ್ತೆ ಕರೆಕ್ಟ್ ಆನ್ಸರ್ಗೆ. ತಪ್ಪಾಗಿದ್ರೆ ಸೊ 1 ಅಂಕವನ್ನ ಡಿಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಸೊ ಪ್ರಿಲಿಮಿನರಿ ಟೆಸ್ಟ್ ಅಲ್ಲಿ ನೀವು ಸ್ಕೋರ್ ಚೆನ್ನಾಗಿ ಮಾಡಿದ್ರೆ ಸೊ ಎರಡನೇದಿರುತ್ತೆ ಅಡ್ವಾನ್ಸ್ ಟೆಸ್ಟ್ ಅಂತ. ಸೊ ಅಡ್ವಾನ್ಸ್ ಅಂದ್ರೆ ಸ್ಟೇಜ್ 1 ಅಲ್ಲಿ ನೀವು ಮಾಡಿದಂತ ಅಂಕದ ಆಧಾರದ ಮೇಲೆ ಸೊ ಸ್ಟೇಜ್ 2ಗೆ ಕ್ಯಾಂಡಿಡೇಟ್ಸ್ ಗಳನ್ನ ತೆಗೆದುಕೊಳ್ತಾರೆ. ಸೊ ಇದರಲ್ಲಿ ಕೂಡ 50 ಕ್ವೆಶನ್ಸ್ ಗಳು ಇರುತ್ತೆ. ಅದರ ಜೊತೆಯಾಗಿ ಆಗ್ಲೇ ಹೇಳಿದ ಹಾಗೆ ಇಲ್ಲಿ ಕೂಡ 3 ಮಾರ್ಕ್ಸ್ ಗಳನ್ನ ಕೊಡಲಾಗುತ್ತೆ. ಸೊ ಕರೆಕ್ಟ್ ಆದಂತ ಆನ್ಸರ್ಗೆ, ತಪ್ಪಾದ ಉತ್ತರಕ್ಕೆ 1 ಅಂಕವನ್ನ ಕಡೆಯಲಾಗುತ್ತೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಇನ್ನ ಸ್ಟೇಜ್ 2 ಅಲ್ಲಿ ಪಡೆದಂತ ಅಂಕದ ಆಧಾರದ ಮೇಲೆ ಏನು ಮೆರಿಟ್ ಲಿಸ್ಟ್ ಅನ್ನ ಅವರು ಮಾಡ್ತಾರೆ ಸ್ನೇಹಿತರೆ. ಇನ್ನು ಸ್ಟೇಜ್ 2 ಅಲ್ಲಿ ಪಡೆದಂತ ಅಂಕದ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಅನ್ನ ಏನು ರೆಡಿ ಮಾಡಿರ್ತಾರಲ್ಲ ಅವರಿಗೆ ಸ್ಕಿಲ್ ಟೆಸ್ಟ್ ಅನ್ನ ತೆಗೆದುಕೊಳ್ತಾರೆ. ಸೊ ಇದು ಆಕ್ಚುಲಿ ವೇಕೆನ್ಸಿಗಳು ಏನಿರುತ್ತಲ್ಲ ಸೊ ಅದರ 3-4 ಪಟ್ಟು ಕ್ಯಾಂಡಿಡೇಟ್ಸ್ ಗಳನ್ನ ಅವರು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸ್ಕಿಲ್ ಟೆಸ್ಟ್ ಅನ್ನ ತೆಗೆದುಕೊಳ್ತಾರೆ ಸ್ನೇಹಿತರೆ. ಇನ್ನು ಸ್ಟೆನೋಗ್ರಾಫರ್ ಗ್ರೇಡ್ 3 ಅವ್ರನ್ನ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊತಾರೆ. ಇವ್ರಿಗೂ ಕೂಡ ಲೆವೆಲ್ 1 ಟೆಸ್ಟ್, ಲೆವೆಲ್ 2 ಟೆಸ್ಟ್ ಅಂತ ಇರುತ್ತೆ. ಸೊ ಲೆವೆಲ್ 1 ಟೆಸ್ಟ್ ಅಲ್ಲಿ ಆಬ್ಜೆಕ್ಟಿವ್ ಟೈಪ್ ಅಂದ್ರೆ MCQs ಗಳಿರುತ್ತೆ. ಸೊ ಸಿಲಾಬಸ್ ಈ ರೀತಿಯಾಗಿದೆ, ಅದರಲ್ಲಿ ಜನರಲ್ ಇಂಗ್ಲಿಷ್ ಮೇಲೆ ಪ್ರಶ್ನೆಗಳಿರುತ್ತೆ, ಜನರಲ್ ನಾಲೆಜ್ ಮೇಲೆ ಪ್ರಶ್ನೆಗಳಿರುತ್ತೆ, ಜನರಲ್ ಇಂಟೆಲಿಜೆನ್ಸ್ ಮತ್ತೆ ರೀಸನಿಂಗ್ ಮೇಲೆ ಪ್ರಶ್ನೆಗಳಿರುತ್ತೆ, ಆಮೇಲೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲೆ ಪ್ರಶ್ನೆಗಳಿರುತ್ತೆ. ಸೊ ಲೆವೆಲ್ 2 ಅಲ್ಲಿ ಏನು ಸ್ಟೆನೋಗ್ರಫಿ ಸ್ಕಿಲ್ ಟೆಸ್ಟ್ ಇರುತ್ತೆ. ಸೊ ಈ ಲೆವೆಲ್ 1 ಲೆವೆಲ್ 2 ಅಲ್ಲಿ ಸೊ ಕ್ಯಾಂಡಿಡೇಟ್ಸ್ ಗಳು ಮಿನಿಮಮ್ 50% ಆದರೂ ಪಡ್ಕೊಂಡಿರ್ಬೇಕು ಸ್ನೇಹಿತರೆ. ಸೊ ಇನ್ನು OBC SC ST ಆಮೇಲೆ PH ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ಸ್ ಗಳು 40% ಆದರೂ ಸ್ಕೋರ್ ಮಾಡಿರ್ಬೇಕು ಸ್ನೇಹಿತರೆ. ಅದೇ ರೀತಿಯಾಗಿ ಅಪ್ಪರ್ ಡಿವಿಷನ್ ಕ್ಲರ್ಕ್ ಇವರಿಗೂ ಕೂಡ ಸೊ ಲೆವೆಲ್ 1 ಲೆವೆಲ್ 2 ಅಂತ 2 ಟೆಸ್ಟ್ ಗಳನ್ನ ಮಾಡ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ಕೂಡ MCQs ಇರುತ್ತೆ, ಅಂದ್ರೆ ಒಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಗಳಿರುತ್ತೆ. ಸೊ ಇಲ್ಲಿ ಸಿಲೆಬಸ್ ಜನರಲ್ ಇಂಗ್ಲಿಷು, ಜನರಲ್ ನಾಲೆಜು, ಜನರಲ್ ಇಂಟೆಲಿಜೆನ್ಸ್ ಮತ್ತೆ ರೀಸನಿಂಗು, ಆಮೇಲೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅರ್ಥಮೆಟಿಕ್ ಮೇಲೆ ಪ್ರಶ್ನೆಗಳು ಇರುತ್ತೆ ಸ್ನೇಹಿತರೆ. ಸೊ ಈ ಏನು ಟೆಸ್ಟ್ 1 ಅನ್ನ ಆಮೇಲೆ ಆದ್ಮೇಲೆ ಟೆಸ್ಟ್ 2 ನ ತೆಗೆದುಕೊಳ್ತಾರೆ. ಸೊ ಇದು ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ ಇರುತ್ತೆ, ಸ್ಪೆಷಲಿ ಇದು ಡಿಸ್ಕ್ರಿಪ್ಟಿವ್ ಟೈಪ್ ರಿಟರ್ನ್ ಟೆಸ್ಟ್ ಇರುತ್ತೆ. ಸೊ ಈ ಏನು ಮೆರಿಟ್ ಲಿಸ್ಟ್ ಏನ್ ಮಾಡ್ತಾರಲ್ಲ ಅದು ಲೆವೆಲ್ 2 ಅಲ್ಲಿ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ಇರುತ್ತೆ ಸ್ನೇಹಿತರೆ. ಇನ್ನು ಲೆವೆಲ್ 1 ಏನಿದೆ ಅಲ್ಲ ಅದು ಜಸ್ಟ್ ಕ್ವಾಲಿಫೈ ಆಗೋಕ್ಕೋಸ್ಕರ ಬರೆಯುವಂತ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಅದಾದ ನಂತರದಲ್ಲಿ ನೀವು ಇದರಲ್ಲಿ ಲೆವೆಲ್ 1 ಅಲ್ಲಿ ಸೊ ನೀವು 50% ಅದು ಎವರೇಜ್ ನೀವು ಸ್ಕೋರ್ ಮಾಡಿರಬೇಕು. ಇನ್ನು OBC SC ST ಮತ್ತು
ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ಸ್ ಗಳು 40% ಆದರೂ ಆವರೇಜ್ ಸ್ಕೋರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಡ್ರೈವರ್ ಹುದ್ದೆಗೆ ಈ ರೀತಿಯಾಗಿರುತ್ತೆ. ಇಲ್ಲಿ ಕೂಡ ಲೆವೆಲ್ 1 ಲೆವೆಲ್ 2 ಟೆಸ್ಟ್ ಗಳಿರುತ್ತೆ. ಇನ್ನು ಡ್ರೈವರ್ ಹುದ್ದೆಗೆ ಲೆವೆಲ್ 1 ಟೆಸ್ಟ್ ಏನಿರುತ್ತಲ್ಲ, ಸೊ ಅದು ರಿಟನ್ ಟೆಸ್ಟ್ ಇರುತ್ತೆ. ರಿಟನ್ ಟೆಸ್ಟ್ ಸಿಲೆಬಸ್ ಈ ರೀತಿಯಾಗಿದೆ: ಜನರಲ್ ನಾಲೆಜು, ಜನರಲ್ ಇಂಗ್ಲಿಷು, ಅರ್ಥಮೆಟಿಕ್ಕು, ಮೋಟಾರ್ ವೆಹಿಕಲ್ ಬಗ್ಗೆ ಅಂದರೆ ಮೋಟಾರ್ ವೆಹಿಕಲ್ ಆ್ಯಕ್ಟ್ಸ್ ಗಳೇನಿರುತ್ತಲ್ಲ, ಸೊ ಅದ್ರ ಬಗ್ಗೆ ಕ್ವೆಶನ್ಸ್ಗಳು ಇರುತ್ತೆ ಸ್ನೇಹಿತರೆ. ಸೊ ಲೆವೆಲ್ 1 ಆದ ನಂತರದಲ್ಲಿ ಲೆವೆಲ್ 2 ಇರುತ್ತೆ. ಸೊ ಇದು ಡ್ರೈವಿಂಗ್ ಟೆಸ್ಟ್ ಇರುತ್ತೆ. ಇನ್ನು ಲೆವೆಲ್ 1 ಲೆವೆಲ್ 2 ಅಲ್ಲಿ ಸೊ ನಾವು ಮಿನಿಮಮ್ ಆದರೂ 50% ಆವರೇಜು ಸ್ಕೋರ್ ಮಾಡಬೇಕಾಗತ್ತೆ. ಇನ್ನು ಒ ಬಿ ಸಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗಳು ಮಿನಿಮಮ್ ಆದರೂ 40 ಆವರೇಜ್ ಆದರೂ ನೀವು ಸ್ಕೋರ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಏನಿದೆ ಅಲ್ಲ, ಸೊ ಇದು ಆಫ್ಲೈನ್ ಅಲ್ಲ ಸ್ನೇಹಿತರೆ, ಆನ್ಲೈನ್ ಮೂಲಕ ನೀವು ಮಾಡಬೇಕಾಗಿರುತ್ತೆ. ಸೊ ನೀವು www.amd.gov.in ಹೋಗ್ಬಿಟ್ಟು ಅಪ್ಲಿಕೇಶನ್ ಅನ್ನು ತುಂಬಿಟ್ಟು ಅಪ್ಲಿಕೇಶನ್ ಫೀಸನ್ನು ನೀವು ಭರ್ತಿ ಮಾಡಬೇಕು. ಅದೇ ರೀತಿಯಾಗಿ ಸೊ ಇನ್ನು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂಥ ದಿನಾಂಕ ಬಂದುಬಿಟ್ಟು 11/2/2019 2/1/2020 ಒಳಗೆ ಇರುತ್ತೆ ಸ್ನೇಹಿತರೆ. ಸೊ ಅಪ್ಲಿಕೇಶನ್ ಹಾಕುವ ಮುಂಚೆ ಎಲ್ಲ ಡೀಟೇಲ್ಸ್ಗಳನ್ನು ಸರಿಯಾಗಿ ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಸೊ ಇನ್ನು ಡೇ ಟು ಟೈಮು, ಸೊ ಎಲ್ಲಿ ಅಂತ, ಸೊ ರಿಟರ್ನ್ ಟೆಸ್ಟ್ ಏನಿರ್ತಾವಲ್ಲ, ಸೊ ಪ್ರೈಮರಿ ಟೆಸ್ಟು, ಅಡ್ವಾನ್ಸ್ ಟೆಸ್ಟು, ಸ್ಕಿಲ್ ಟೆಸ್ಟು, ಸ್ಟೆನೋಗ್ರಫಿ ಟೆಸ್ಟು, ಮತ್ತು ಡ್ರೈವಿಂಗ್ ಟೆಸ್ಟ್ಗಳೇನಿರ್ತಾವಲ್ಲ, ಸೊ ಈ ರಿಲೇಟೆಡ್ ಟೈಮು, ಡೇಟು ಮತ್ತು ಪ್ಲೇಸನ್ನು ಸೊ ಎಲಿಜಿಬಲ್ ಆದಂಥ ಕ್ಯಾಂಡಿಡೇಟ್ಸ್ಗಳಿಗೆ ಇಮೇಲ್ ಮೂಲಕ ಸೊ ಅವರು ಮೇಲನ್ನು ಮಾಡ್ತಾರೆ ಸ್ನೇಹಿತರೆ, ಅಥವಾ SMS ಮೂಲಕ, ಅಂದರೆ ನೀವು ಯೂಸ್ ಮಾಡುವಂತಹ ಇಮೇಲ್ ID ಮತ್ತು ನಿಮ್ಮದು ಫೋನ್ ನಂಬರ್ನ ಕೊಡಿ ಸ್ನೇಹಿತರೆ, ಅಂದರೆ ಅದ್ರ ಮೂಲಕ ನಿಮಗೆ ಇಂಟಿಮೇಷನ್ ಬರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಇನ್ನು ಸರ್ಟಿಫಿಕೇಟ್ ವೆರಿಫಿಕೇಶನ್ಗೆ ಏನು ಹೋಗ್ತಿರಲ್ಲ, ಆಮೇಲೆ ಸ್ಕಿಲ್ ಟೆಸ್ಟು, ಸ್ಟೆನೋಗ್ರಫಿ ಟೆಸ್ಟು, ಸ್ಟೆನೋಗ್ರಫಿ ಗ್ರೇಡ್ 3 ಡ್ರೈವಿಂಗ್ ಟೆಸ್ಟು ಅಂದರೆ ಡ್ರೈವರ್ಗೆ, ಸೊ ಇದೆಲ್ಲ ಇಂಟರ್ವ್ಯೂ ಇವೇನಿದಾವಲ್ಲ, ಸೊ ಅವೆಲ್ಲ ಹೈದರಾಬಾದಲ್ಲಿ ಮಾತ್ರ ಇರುತ್ತೆ ಸ್ನೇಹಿತರೆ. ಸೊ ಇಂದಿನ ದಿನಮಾನಗಳಲ್ಲಿ ಯಾವುದೇ ಹುದ್ದೆಗೂ ಅಂದರೆ ಮೋಸ್ಟ್ ಹುದ್ದೆಗಳಿಗೆ ಪೆನ್ಷನ್ ಇರಲ್ಲ ಸ್ನೇಹಿತರೆ. ಆದರೆ ಇಲ್ಲಿ ರಿಕ್ರೂಟ್ ಮಾಡಿದಂತಹ ಕ್ಯಾಂಡಿಡೇಟ್ಸ್ಗಳಿಗೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಪ್ರಕಾರ ನಿಮಗೆ ಪೆನ್ಷನ್ ಕೂಡ ನೀಡಲಾಗುತ್ತೆ ಸ್ನೇಹಿತರೆ. ಸೊ ನೀವು 11/2/2019 ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಾರಂಭ ಮಾಡ್ಬೋದು ಸ್ನೇಹಿತರೆ. ಸೊ ಇನ್ನು ರಾತ್ರಿ 23:59 ಅಂತಂದರೆ, ಸೊ ರಾತ್ರಿ 11:59 ಕೂಡ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಸ್ನೇಹಿತರೆ. ಅದು 10/1/2020 ಒಳಗಡೆ ನೀವು ತುಂಬಬೇಕಾಗತ್ತೆ ಸ್ನೇಹಿತರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಸೊ ಈ ರಿಕ್ರೂಟ್ಮೆಂಟ್ ರಿಲೇಟೆಡ್ ಆದಂಥ ಮಾಹಿತಿ ನಿಮಗೆ ತೃಪ್ತಿಕರವಾಗಿದ್ದರೆ ಸೊ ನಮ್ಮ ವಿಡಿಯೋನ ಲೈಕ್ ಮಾಡಿ, ಇನ್ನೂ ಹೆಚ್ಚು ಜನಗಳಿಗೆ ಶೇರ್ ಮಾಡಿ. ಅದೇ ರೀತಿಯಾಗಿ ಈ ಹುದ್ದೆಗಳನ್ನು ಸರಿಯಾಗಿ ತಿಳ್ಕೊಂಬಿಟ್ಟು ನೀವು ಅದಕ್ಕೆ ಅರ್ಹರಾಗಿದ್ದರೆ ಅಪ್ಲಿಕೇಶನನ್ನು ಹಾಕಿ. ಸೊ ಒಂದೆರಡು ಬಾರಿ ಆದರೂ ನೀವು ಸರಿಯಾಗಿ ಓದ್ಕೊಂಬಿಟ್ಟು ಅಪ್ಲಿಕೇಶನನ್ನು ಹಾಕಿ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೊ ಇದ್ರ ಲಿಂಕನ್ನು ನೀಡಿರ್ತೇವೆ ಸ್ನೇಹಿತರೆ. ಸರಿಯಾಗಿ ಓದ್ಕೊಂಬಿಟ್ಟು ಅಪ್ಲಿಕೇಶನನ್ನು ಹಾಕಿ. ಥ್ಯಾಂಕ್ ಯು.